ಮಕ್ಕಳಿಗೆ 2,000 ರೂಪಾಯಿ ಕೊಟ್ಟು ಗಂಡು ಮಕ್ಕಳ ಹೆಸರಲ್ಲಿ ಇರ್ತಕ್ಕಂತ 2 ಎಕರೆ ಜಮೀನನ್ನ ಕಿತ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ. ಅದೇ ರೀತಿಯಲ್ಲಿ 5 ಕೆಜಿ ಅಕ್ಕಿ ಕೊಡ್ತೀರಿ, 10 ಕೆಜಿ ಅಕ್ಕಿ ಕೊಡ್ತೀರಿ ಅಂತ ಹೇಳಿ ಗ್ಯಾರಂಟಿಗಳ ಆಧಾರದ ಮೇಲೆ ಅಂತ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇವತ್ತು ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಏನು ಇವತ್ತು ನಾವು ಅಕ್ಕಿ ಕೊಡ್ತಾ ಇದ್ದೀವಿ ಅದನ್ನೇ ಕೊಟ್ಟು ನಮ್ಮದು ಅಂತ ಹೇಳ್ಕೊಳ್ತಾ ಇದ್ದಂಥವ್ರು ಇವರು ಈಗ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 12 ಲಕ್ಷಕ್ಕೂ ಹೆಚ್ಚಿಗೆ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿರ್ತಕ್ಕಂಥ ನೋಡ್ತಾ ಇದ್ರೆ ರಾಜ್ಯ ದಿವಾಳಿ ಹಿಡಿದೋಗಿದೆ. ಇವತ್ತು ಒಂದ್ ಕಡೆ ಹೆಣ್ಮಕ್ಳು ಏನು ವಸ್ತು ಅಂತ ಹೇಳ್ತಾ ಇದ್ರೆ ಅದನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ಡಿ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದ್ ದಿನ ಬಂದು ಗಂಡ್ಮಕ್ಳಿಗೂ ಅದನ್ನ ವಿಸ್ತರಣೆ ಮಾಡ್ತೀರಿ, ಯಾರು ಕೊಡೋದು, ಯಾವ ಕಮ್ಯುನಿಟಿ ಕೊಡೋದು, ಏನು ಬರೀ ಒಂದ್ ಕಮ್ಯುನಿಟಿ ಏನಾದ್ರೂ ಕೊಡೋಣ ನನ್ನ ಕಚೇರಿದನ್ನು ಯೋಚನೆ ಮಾಡ್ತಾ ಇದ್ದಂಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಸುಮಾರು 1 ಲಕ್ಷ ಕೋಟಿಗೂ ಹೆಚ್ಚಿಗೆ ಸಾಲದ ಹೊರೆಯನ್ನ ಈ ಕರ್ನಾಟಕದ ಪ್ರತಿಯೊಂದು ಪ್ರಜೆಗಳ ಪ್ರತಿಯೊಂದು ಪಗು ಮೇಲೂ ಸೇರಿ ಇವತ್ತು ಸಾಲದ ಹೊರೆಯನ್ನ ಹೊರಿಸಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಟೋಟಲ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಜನ ವಿರೋಧಿ, ರೈತರ ವಿರೋಧಿ, ಬಡವರ ವಿರೋಧಿ, ಮಹಿಳಾ ವಿರೋಧಿ ಮತ್ತೆ ವಾಲ್ಮೀಕಿ ಸಮಾಜದ ವಿರೋಧಿ, ಅದಾದ್ಮೇಲೆ ಹಿಂದೂ ಸಮಾಜದ ವಿರೋಧಿ ಅಂತ ಹೇಳಿ ಇವತ್ತು ಅಡಕಟ್ಟಿ ಪಟ್ಕೊಂಡಿರ್ತಕ್ಕಂಥ ಈ ಸಿದ್ದರಾಮಯ್ಯನವರ ಸರ್ಕಾರ ಟೋಟಲ್ ಆಗಿ ಅವ್ರಿಗೆ ಅಕ್ಕಿ ಕೊಡೋದಕ್ಕೂ ಅಕ್ಕಿ ಇದೆ. ಇವತ್ತು ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೂ ಪೇಮೆಂಟ್ ಕೊಡೋದು ಇವ್ರ ಹತ್ರ ಹಣ ಇಲ್ಲ. 1ನೇ ತಾರೀಕು ಆಗ್ತಕ್ಕಂತ ಸಂಬಳ 15 ತಾರೀಕು 20 ತಾರೀಕು ಆಗ್ತಾ ಇದೆ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ಹಿಂದೋಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ಅದಕ್ಕೋಸ್ಕರ ಕೂಡಲೇ ಇವತ್ತು ಜನರಿಗೆ ನೀವು ಕೊಟ್ಟಿರ್ತಕ್ಕಂಥ ಏನು ಗ್ಯಾರಂಟಿಗಳ ಆಧಾರದ ಮೇಲೆ ಏನ್ ಬಂದ್ರೆ ಇವತ್ತು ಅದನ್ನೆಲ್ಲ ಒಂದೊಂದಾಗಿ ದಾರಿ ತಪ್ಪಿರ್ತಕ್ಕಂಥವ್ರು ಮಾತು ತಪ್ಪಿರ್ತಕ್ಕಂಥವ್ರು ಸಿದ್ದರಾಮಯ್ಯನವರ ಸರ್ಕಾರ ಒಂದಿನ ಅಧಿಕಾರದಲ್ಲಿ ಇರೋದಕ್ಕೆ ನಾಲಾಯಕು ಕೂಡಲೇ ರಾಜೀನಾಮೆ ಕೊಟ್ಟು ಜನರಲ್ಲಿ ಕ್ಷಮಾಯಾಚನೆ ಮಾಡಿ ಅವ್ರ ವಿಧಾನಸಭೆನ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗ್ಬೇಕಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಇವತ್ತು ಒಂದ್ ಕಡೆ ಸಿದ್ದರಾಮಯ್ಯನವ್ರ ಗುಂಪು, ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಗುಂಪು. ಈ ಎರಡು ಗುಂಪುಗಳ ಮಧ್ಯೆ ನಮ್ಮ ಗುಂಪಿಗೆ ಬರಲಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರೆಲ್ಲ ಕೊಂಡ್ಕೊಂತ ಇರ್ಬೋದು. ನಮಗೆ ನಿವೃತ್ತಿಗೊಳ್ಳಂತ ಅವಶ್ಯಕತೆ ಇಲ್ಲ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ. ಅವರಾಗವರೇ ಬಿದ್ದೋದು, ಅವರಾಗವರೇ ಮುಳುಗೋಗ್ತಾ ಇರೋ ಅವಾಗ. ಅವರ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಟೋಟಲ್ ಆಗಿ ಮುಳುಗೋಗಿದೆ. ಜನ ತುಮುಕ ಮುಗಿತಾ ಇದಾರೆ. ನಾ ದಿನ ಪೇಪರ್ ಓದ್ತಾ ಇದ್ದೀನಿ, ನೀವು ಪೇಪರ್ ಓದ್ತಾ ಇಲ್ಲ, ದಯವಿಟ್ಟು ನೋಡಿ ಅಂತ ಹೇಳ್ಬಿಟ್ಟು ಹೇಳಿ ಅವ್ರ ಅಧ್ಯಕ್ಷರು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೋಗಿ ಅವ್ರನ್ನ ಕೊಟ್ಕೊಳ್ಳೋದು ಏನ್ಬೇಕಾಗಿಲ್ಲ. ಅವ್ರದೇ ಪಕ್ಕದಲ್ಲಿರ್ತಕ್ಕಂಥ ಶಾಸಕರು ಇವತ್ತು ನಮ್ಮ ಕ್ಷೇತ್ರಗಳಲ್ಲಿ ನೀವು ಡೆವಲಪ್ಮೆಂಟ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾವು ಸೂಸೈಡ್ ಮಾಡ್ಕೊಂತೀನಿ ಅಂತ ಹೇಳಂತ ಮಟ್ಟಕ್ಕೆ ಬಂದಿದ್ದಾರೆ. ಅಂದ್ರೆ ಅವರಾಗವರೇ ಶಾಸಕರು ಆ ಪಾರ್ಟಿನ ಬಿಟ್ಟು ಈ ದೇಶಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರೇ ಬೇಕು, ಈ ರಾಜ್ಯಕ್ಕೆ ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರನ ಇರ್ಬೇಕಂತ ಹೇಳಿ ತೀರ್ಮಾನ ಮಾಡಿ ನಮ್ಮ ಜೊತೆಲಿ ಬರೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ.